ರಾತ್ರಿ ದುಃಖದಿಂದಲೇ ಬೇಗ ನಿದ್ರೆಗೆ ಜಾರಿದ್ದಾರೆ ದರ್ಶನ್. ಮಡದಿ ಮಗನ ಕಂಡು ಕೊಂಚ ನಿರಾಳನಾಗಿದ್ದ ದರ್ಶನ್ ರಾತ್ರಿ ಜೈಲೂಟ ಸೇವಿಸಿ 12 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿದ್ದಾರೆ ನಟ. ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿ ನಿದ್ರೆಗೆ ಜಾರಿದ್ರು. ಕಳೆದ 2 ದಿನಗಳಿಂದ ಚಡಪಡಿಸ್ತಾ ಇದ್ದಂತಹ ದರ್ಶನ್ ಪತ್ನಿ ಮತ್ತು ಮಗನ ಭೇಟಿ ವೇಳೆ ಕಣ್ಣೀರು ಹಾಕಿ ಮರಸು ಹಗುರ ಆಗಿತ್ತು. ಕಳೆದ 15 ದಿನಗಳ ನೋವು ಹತಾಶೆ ಬೇಸರಕ್ಕೆ ಮಡದಿ ಮಗ ಸಾಂತ್ವನ ಸಿಕ್ಕಿತು. ಜೈಲಿಗೆ ಭೇಟಿ ದರ್ಶನ್ಗೆ ಧೈರ್ಯ ತುಂಬಿದ್ದ ಮಡದಿ ಹಾಗಾಗಿ 6 ಗಂಟೆ ಸುಮಾರಿಗೆ ಎಚ್ಚರಗೊಂಡಿದ್ದಾರೆ ದಾಸ. ಕಾಫಿ ಬದಲು ಬಿಸಿನೀರು ಸೇವಿಸಿದ್ದಾರೆ ದರ್ಶನ್. ಸಹ ಕೈದಿಗಳ ಜೊತೆ ಇನ್ನೂ ಕೂಡ ಸರಿಯಾಗಿ ಬೆರೆತಾ ಇಲ್ಲ ದರ್ಶನ್. ಕೊಠಡಿಯಲ್ಲಿ ಒಂಟಿಯಾಗಿ ಕುಳಿತಿದ್ದಾರೆ ದರ್ಶನ್. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.